ಆರ್ ಅಶೋಕ ಡಿ ಕೆ ಬ್ರದರ್ಸ್ ಬಿಗ್ ಶಾಕ್ ಆರ್ ಅಶೋಕ್ ಅವ್ರನ್ನ ಕನಕಪುರಕ್ಕೆ ಕ್ಯಾಂಡಿಡೇಟ್ ಆಗಿ ಘೋಷಣೆ ಮಾಡಿದ್ರು ಬಿ ಜೆ ಪಿ ಅವರು ಹಾಗೆ ಕನಕಪುರ ಇದೀಗ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಅಭ್ಯರ್ಥಿ ರಘುನಾಥ್ ನಾಯ್ಡು ಪದ್ಮನಾಭನಗರಕ್ಕೆ ಅಂತ ಘೋಷಣೆ ಆಗಿದ್ರು ಸಹ ಡಿ ಕೆ ಸುರೇಶ್ ಅವ್ರು ಸ್ಪರ್ಧೆ ಮಾಡಬೇಕು ಅನ್ನೋ ಒತ್ತಡ ಭಾಳ ಇದೆ ಹ್ಞೂ ಚೆಸ್ ಆಡ್ತೀವಿ ನಾವು ಹ್ಞೂ ನಮ್ಗೆ ಗೊತ್ತು ರಾಜಕಾರಣ ಮಾಡೋದು ಪದ್ಮನಾಭನಗರದಲ್ಲಿ ನಗರದಲ್ಲಿ ಆರ್ ಅಶೋಕ್ನ ಸೋಲಿಸ್ತೀವಿ ಆರ್ ಅಶೋಕ್ ಗೆ ಇಷ್ಟ ಇಲ್ದಿರ ಹಬ್ಬ ಕನಕ್ಪುರ ಕೊಟ್ಟಿದ್ದಾರೆ ಅಂದ್ರೆ ಬಿಜೆಪಿ ಅವರು ಗಾಬ್ರಿ ಗೇಮ್ ಒಂದ್ ಒಂದ್ ಪಾನ್ ಮೂವ್ ಮಾಡಿದ್ರೆ ಆ ಕಡೆ ಇರ್ಲಿ ಹೋಗಪ್ಪ ಗಾಬ್ರಿ ಆರ್ ಅಶೋಕ್ ತಕ್ಷಣ ನನಗೆ ನಮ್ಮ ನ್ಯೂಸ್ ಫಸ್ಟ್ ಮಧುಸೂದನ್ ಮಾತಾಡ್ಸಿದಾರೆ ಅವ್ರನ್ನ ಹ್ಮ್ ಯಾಕಾರ ಕೊಟ್ರ ಇದನ್ನ ಅಂತ ಹೆಂಗೈತೆ ಅಂದ್ರೆ ಹೌದೌದು ಅವ್ರ ಏಕೆನ್ ಹಂಗೆ ಇದೆ ನನಗೆ ಕೇಳಿರ್ಲಿಲ್ಲ ಕೊಟ್ಬಿಟ್ಟಿದ್ದಾರೆ ಒಂದ್ ಕೈಗೆ ತುಪ್ಪ ಹಚ್ಚಿ ನೊಂದ್ ಕೈ ಸಗಣಿ ಎತ್ತಂಗ್ ಆಗ್ಬಿಟ್ಟೈತೆ ಕೈಲಿ ತುಪ್ಪ ಬರೀ ಪದ್ಮನಾಭ ನಗರದಲ್ಲಿ ಉಳ್ಕೊಂಡ್ರೆ ಅಲ್ಲಿ ಯಾಕೆ ಹೋಗಿಲ್ಲ ಅಂತ ಹೇಳ್ತಾರೆ ಹೈಕಮಾಂಡ್ ಅಲ್ಲಿ ನಾಮಿನೇಷನ್ ಹಾಕ್ತಾರೆ ದೊಡ್ಡದಾಗ ಮಾಡ್ತಾರೆ ಕಾರ್ಯಕ್ರಮ ಬಿಡಲ್ಲ ಬಿಜೆಪಿ ಅಷ್ಟ್ ಅಷ್ಟು ಈಸಿಯಾಗಿ ಕನಕ್ಪುರದಲ್ಲಿ ಬಂಡೆನ ಏನಾದ್ರು ಮಾಡಿ ಒಂದು ಹಂತಕ್ಕೆ ಸೋಸಕ್ ಆಗುತ್ತೆ ಗೊತ್ತಿಲ್ಲ ಬಟ್ ಫೈಟ್ ಕಾಣ್ಬೇಕು ಇಡೀ ಕನಕ್ಪುರದ ಬುಡಕ್ಕೆ ಈಗ ಡೈನಮೆಟ್ ಇಡ್ತಾವ್ರೆ ಅವರಿಗೆ ಪದ್ಮನಾಭ ನಗರ ಇಂಪಾರ್ಟೆಂಟ್ ಅಲ್ಲ ಈಗ ಅಲ್ಲ ಕನಕ್ಪುರ ಬಂಡೆ ನೋಡ್ಬೇಕು ಏ ನೀ ಕಥೆ ಕನಕಪುರ ಬಂಡೆ ಇಡೀ ರಾಜ್ಯದಿಂದ ಆರಾಮಾಗಿದ್ದು ಇಡೀ ರಾಜ್ಯದ ಟೂರ್ ಅವರು ನೀವು ನೀವ್ ಏನೇ ಮಾಡ್ಕೊಳ್ಳಿ ಕನಕಪುರ ಕ್ಷೇತ್ರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದ ನಿಂತ್ಕಂಡ್ರು ಡಿ ಕೆ ಶಿವಕುಮಾರ್ ನ ಸೋಲ್ಸಾಕಾಗಲ್ಲ ಪ್ರೂವ್ ಮಾಡ್ಲಿ ಹೆಂಗಾರೆ ಹ್ಮ್ ಡಿ ಕೆ ಶಿವಕುಮಾರ್ ವಿರುದ್ಧ ಸಮರ್ಥ ಅಭ್ಯರ್ಥಿ ಯಾರು ಈಗ ಅಶೋಕ್ ಹಾಕಿದಾರಲ್ಲ ಅಶೋಕ್ 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 ಪದ್ಮನಾಭ ನಗರದಲ್ಲಿ ಫೈಟ್ ಮಾಡಿ ಗೆದ್ದವ್ರಲ್ಲ ಫಿಕ್ಸ್ ಮಾಡ್ಕೊಂಡು ಗೆದ್ದವರು ಅಂತ ಆರೋಪ ಮಾಡ್ತಾರೆ ಈಗ ಗೊತ್ತಾಗುತ್ತೆ ಈಗ ಡಿ ಕೆ ಸುರೇಶ್ ಏನಾದ್ರು ಬಂದ್ರೆ ನಗರಕ್ಕೆ ರಿಯಲ್ ಪಿಕ್ಚರ್ ಬರೀ ಟ್ರೈಲರು ಟೀಸರ್ ಮ್ಯಾಚ್ ಫಿಕ್ಸಿಂಗು ಇವೆಲ್ಲ ಏನಿರಲ್ಲ ಓನ್ಲಿ ಬೆಟ್ಟಿಂಗ್ ಅವಾಗ ಯಾರು ಗೆಲ್ತಾರಪ್ಪ ಅಂತ ಸುರೇಶ ಬಹುಶಃ ಬರ್ಬಹುದೇನ ಡಿ ಕೆ ಸುರೇಶ್ ಹ್ಮ್ ಹ್ಮ್ ಯಾಕಂದ್ರೆ ಈಗ ಅಶೋಕ್ ಅಲ್ಲಿ ಹೋಗ್ತಾರ ಅಂದ್ಮೇಲೆ ಇರ್ಲಿ ಡಿ ಕೆ ಸುರೇಶ್ನ ಕಳ್ಸ ಇಲ್ಲ ಒಂದು ನೋಡೇ ಬಿಡೋಣ ಒಂದು ಮ್ಯಾಚ್ ಅಂತ ಡಿ ಕೆ ಸುರೇಶ್ ಪದ್ಮನಾಭ್ರಿಗೆ ಬರ್ತಾರೆ ವಿಷಯ ಏನು ಅಂತಂದ್ರೆ ಬರ್ಬೇಕು ಅನ್ನೋ ಒತ್ತಡ ಇದೆ ಡಿ ಕೆ ಶಿವಕುಮಾರ್ ಸುಮ್ನೆ ಇರೋ ಮನುಷ್ಯ ಅಲ್ಲ ಪದ್ಮನಾಭ ನಗರ ಕ್ಷೇತ್ರವನ್ನ ಜೆಡಿಎಸ್ ಡಿ ಆಗ್ಲಿ ಕಾಂಗ್ರೆಸ್ ಆಗಿ ಸೀರಿಯಸ್ ಆಗಿ ತಕೊಂಡೇ ಇರ್ಲಿಲ್ಲ ಇದುವರೆಗೂ ಹಾಕತ್ ಕ್ಯಾಂಡಿಡೇಟ್ ನ ಇವತ್ತಿನವರೆಗೂ ಹಾಕ್ಲಿಲ್ಲ ಗುರಪ್ಪ ನಾಯ್ಡು ಎಂ ಶ್ರೀನಿವಾಸು ಚೇತನ್ ಗೌಡ ಮೂರು ಚುನಾವಣೆ ಮೂರ್ ಕ್ಯಾಂಡಿಡೇಟ್ ಹಾಕವ್ರೆ ಮೂರ್ ಚುನಾವಣೆ ಮೂರ್ ಕ್ಯಾಂಡಿಡೇಟ್ ಇಷ್ಟು ದಿನ ಇದೇ ಡಿ ಕೆ ಶಿವಕುಮಾರ್ ಸಂಜಯ್ ಗೌಡನ್ ಓಡಾಡ್ಸಿದ್ರು ಆದ್ರೆ ಅವ್ರ ಬಾಯಲ್ಲಿ ಇವತ್ತೇ ಕೇಳಿದ್ರು ಪದ್ಮನಾಭನಗರದಲ್ಲಿ ಆರ್ ಅಶೋಕ್ನ ಸೋಲಿಸ್ತೀವಿ ಅಂತ ಇದೇ ಮಾತನ್ನ ಜೋಶ ಹೇಳ್ತಾರ ಕನಕ್ಪುರ್ದಲ್ಲಿ ಡಿ ಕೆ ಶಿವಕುಮಾರ್ ಸೋಲಿಸ್ತೀವಿ ಅಂತ ಯಾರು ಅವರು ಹೇಳಲ್ಲ ಅಶೋಕ ಹೇಳ್ತಾ ಇಲ್ಲ ಕ್ಯಾಂಡಿಡೇಟ್ ಇವಾಗ ಹೇಳ್ತಾರ ಗಂಡಿಗೆ ಕಾನ್ಫಿಡೆನ್ಸ್ ಇಲ್ಲ ವರ್ಷ ಸಂಸಾರ ಮಾಡ್ತೀನಿ ಅಂತ ಅಲ್ವಾ ಅಶೋಕ್ ಈಗ ಕನಕಪುರದಲ್ಲಿ ಟಿಕೆಟ್ ಕೊಟ್ಟಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಯಾರು ಅಶೋಕ್ ಅಲ್ಲಿ ಡಿ ಕೆ ಶಿವಕುಮಾರ್ ಕಣಕ್ತೆ ಕುಮಾರಸ್ವಾಮಿ ಅವ್ರನ್ನ ಓಲೈಕೆ ಮಾಡ್ಕೊಂಡ್ ರಾಜಕಾರಣ ಮಾಡ್ತಾ ಇದ್ರು ಕಾಂಗ್ರೆಸ್ ಇಂದ ಹೊಕ್ಲಿಗುರು ಡಿ ಕೆ ಶಿವಕುಮಾರ್ ಜೆಡಿಎಸ್ ಇಂದ ಹೊಕ್ಲಿಗುರು ಕುಮಾರಸ್ವಾಮಿ ಬಿಜೆಪಿಯಿಂದ ಒಕ್ಲಿಗ ನಾನು ನಮ್ ತಂಟೆ ನೀವು ಬರಬೇಡಿ ನಿಮ್ ತಂಟೆ ಬರ್ಲಾ ಅಂತ ಈಗ ಹೆಂಗಾಗೈತೆ ಅಂದ್ರೆ ಬಲವಂತಕ್ ತಗೊಂಡೋಗ್ ಕನಕ್ಪರ್ ಕಿತ್ತಾಕ್ತಂಗ ಆಗೈತಿ ಈಗ ಆ ಕಾಡಕ್ ಹಾಕ್ಬಿಟ್ಟವ್ರೆ ಹೌದು

ಅಂತ ಹೇಳ್ತಾರೆ ಇದೇ ದಾಟಿಲಿ ಆರ್ ಅಶೋಕ್ ಕನಕಪುರದಲ್ಲಿ ಡಿ ಕೆ ಶಿವಕುಮಾರ್ ನ ಸೋಲಿಸ್ತೀನಿ ಅಂತ ಹೇಳ್ತಾರ ನಾನು ನೋಡ್ತೀನಿ ಹೇಳ್ತಾರ ಹೇಳಿಲ್ಲ ಹೇಳಲ್ಲ ಅವ್ರಿಗೆ ಯಾಕಾದ್ರೂ ಟಿಕೆಟ್ ಕೊಟ್ರ ಅಂತ ಕೇಳಿಲ್ಲ ಈಗ ಈಶ್ವರಪ್ಪ ಯಾಕೆ ರಿಟೈರ್ಮೆಂಟ್ ಆದಾಗ ಒಂದ್ ಪದ ಇತ್ತು ನಾನು ಬೇರೆ ಚುನಾವಣಾ ರಾಜಕಾರಣದಿಂದ ನಿವೃತ್ತಿ ಆಗ್ತಾ ಇದ್ದೇನೆ ನನ್ನನ್ನ ಬೇರೆ ಕ್ಷೇತ್ರಕ್ಕೂ ಪರಿಗಣಿಸಬೇಡಿ ಈಶ್ವರಪ್ಪ ಅವ್ರೇನೋ ಕೋಲಾರಕ್ಕೆ ಹೋಗಿ ಅಂತ ಕೇಳಿದ್ರಂತೆ ಹ್ಮ್ ಸಿದ್ದರಾಮಯ್ಯ ಬರ್ತಾರಲ್ಲೇ ಅಲ್ಲಿ ಹೋಗಿ ಅಂತ ಹ್ಮ್ ಬರ್ತಾರೆ ಕೋಲಾರಕ್ಕೆ ಇವ್ರೇನು ಒಂದು ರಾಜಕೀಯ ನಿವೃತ್ತಿ ಆರ್ ಅಶೋಕ್ ಇಲ್ಲ ನೀವು ಸ್ಪರ್ಧೆ ಮಾಡ್ಬೇಕು ಸೋಮಣ್ಣ ಅವ್ರೆ ಒಂದು ರಾಜಕೀಯ ನಿವೃತ್ತಿ ಇಲ್ಲ ನೀವು ಸ್ಪರ್ಧೆ ಮಾಡ್ಬೇಕು ಎರಡು ಕೊಟ್ಟವ್ರೆ ಅದೇನು ಅಂತಂದ್ರೆ ನಿಮ್ ಕೆಪಾಸಿಟಿ ನೀವು ಗೆಲ್ಲಕ್ಕಷ್ಟೇ ಸಾಧ್ಯ ಶತ್ರುವನ್ನ ಸೋಲಿಸುವ ಶಕ್ತಿ ನಿಮ್ಗಿಲ್ಲ ಅಂತ ಆರ್ ಅಶೋಕ್ ಪದ್ಮನಾಭನಗರ ಗೆದ್ದು ಕನಕ್ಪುರ ಸೋತು ಬಿಜೆಪಿ ಸರ್ಕಾರ ಬಂದ್ರೆ ಆರ್ ಅಶೋಕ್ ಮಂತ್ರಿ ಆಗಲ್ಲ ಡಿಮೋಷನ್ ತಾನೇ ಆಯ್ತಿರೋದು ಡಿ ಸಿ ಎಂ ಹೋಗಿ ಡಿ ಸಿ ಎಂ ಇಂದ ಮಿನಿಸ್ಟ್ರಿ ಇಳ್ಕೊಬತ್ತವ್ರ ಅವರು ಹಂಗೆ ಇದಿಲ್ಲ ಈಗ ಎಕ್ಸಾಂಪಲ್ ಲಾಸ್ಟ್ ಟೈಮ್ ರಾಮುಲು ಸೋತ್ರಪ್ಪ ಸಿದ್ದರಾಮಯ್ಯ ವಿರುದ್ಧ ಓಕೆ ಮಂತ್ರಿ ಮಾಡಿಲ್ವೇ ಆ ರಾಮುಲು ಕತೆ ಬೇರೆ ಅವ್ರನ್ನ ಡಿಸಿಎಂ ಸಿ ಎಂ ಮಾಡ್ತೀವಿ ಅಂತಾನೆ ಪ್ರಚಾರ ಮಾಡಿದ್ದು ಮಂತ್ರಿ ಮಾಡಿದ್ರಲ್ಲ ನೀವು ಗೆಲ್ದ್ರಿ ಬಿಲ್ರಿ ಅಂತಲ್ಲ ಆದ್ರೆ ಆರು ವರ್ಷ ಕಣೆ ಬರೋ ಹಂಗಲ್ಲ ಪದ್ಮನಾಭ್ ನಗರಕ್ಕೆ ಈಗ ಕನಕಪುರದ ಬಂಡೆ ಡೈನಮೈಟ್ಸ್ ಇಡ್ತಾ ಅವ್ರೆ ಬಹಳ ರೋಚಕ ಐತೆ ಲೀಸ್ಟ್ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿದ್ರೆ ಎಲೆಕ್ಷನ್ ಮಾಡಿದ್ರೆ ಸಾಕು ಅನ್ನೋದ್ರ ಲೆಕ್ಕದಲ್ಲಿ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಳ್ಳದೆ ಮಾಡಿದ್ರೆ ಅಲ್ಲಿ ಕಾಂಗ್ರೆಸ್ ಜೆಡಿಎಸ್ ಡಿ ನವರು ಚುನಾವಣೆ ಮಾಡ್ಕತ್ತಾರೆ ಅನ್ನೋ ಚರ್ಚೆ ಈಗ ಎನ್ ಆರ್ ರಮೇಶ್ ಬೇರೆ ಬಿಜೆಪಿ ವಿರುದ್ಧ ರೋಚಕಿದ್ದವ್ರೆ ಎನ್ ಆರ್ ರಮೇಶ್ ಅವರ ವಾರ್ಡು ಪದ್ಮರಾಮ ನಗರ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತಾ ಇಡಿಯೂರು ಅವರು ಕೂಡ ಜಯನಗರ ಮತ್ತೆ ಚಿಕ್ಕಪೇಟೆಯಿಂದ ಆಕ್ಸಿಡೆಂಟ್ ಆಗಿದ್ರು ಅವ್ರಿಗೆ ಎಂಎಲ್ಎ ಟಿಕೆಟ್ ಕೊಟ್ಟಿಲ್ಲ ಎನ್ ಆರ್ ರಮೇಶ್ ಸಹ ಈಗ ರೊಚ್ಕೆದಿದ್ದಾರೆ ಅಲ್ಲೂ ಕೂಡ ಅದು ಹೊಡ್ತಾನೆ ಅಲ್ಲಿ ಶ್ರೀನಿವಾಸ ಆದಿಯಾಗಿ ಬಹುತೇಕ ಬಿಜೆಪಿ ಕಾರ್ಪೊರೇಟರ್ ಯಗನೇಶ್ ಅಶೋಕ್ ವಿರುದ್ಧ ಅಶೋಕ್ ಅಕ್ಕಪಕ್ಕ ಇರೋರು ಯಾರು ಬೆಳ್ಸಲ್ಲ ಪದ್ಮನಾಭನಗರ ಪದ್ಮನಾಭನಗರದ ಈಗ ಡಿ ಕೆ ಸುರೇಶ್ ಈಗ ಕ್ಯಾಂಡಿಡೇಟ್ ಚೇಂಜ್ ಆಗಿಲ್ಲ ಡಿ ಕೆ ಇವರು ಕ್ಯಾಂಡಿಡೇಟ್ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಡಿ ಕೆ ಶಿವಕುಮಾರ್ ಅವರು ರಘುನಾಥ್ ರಾಯ್ಡುಗೆ ಫುಲ್ ಸಪೋರ್ಟ್ ಮಾಡೋ ಚುನಾವಣೆ ಚಿತ್ತಾಗತ್ತಲ್ಲಿ ಆದ್ರೆ ಡಿ ಕೆ ಸುರೇಶ್ ಅನ್ನು ಹೆಸರು ಹೇಳೋದ್ರ ಮೂಲಕ ಒತ್ತಡ ಬರ್ತಾ ಇದೆ ಅನ್ನೋದ್ರ ಮೂಲಕ ಆರ್ ಅಶೋಕ್ ನಿದ್ರೆ ಇಲ್ಲದ ರಾತ್ರಿಗಳನ್ನ ತತಾವ್ರೆ ಬಹಳ ರೋಚಕ ಭೀಕ್ಷಕ್ರೆ ನಿಮ್ ಪ್ರಕಾರ ಕರ್ನಾಟಕ ರಾಜಕಾರಣ ಈ ಬಾರಿ ತುಂಬಾ ರೋಚಕತೆನಪ್ಪ ಬಹಳ ರೋಚಕ ನೀವು ಬನಕಪುರ್ ಬರ್ತೀನಪ್ಪ ಕೋಟೆಗೆ ಕಮಾ ಈಗ ಓಕೆ ಡಿ ಕೆ ಇದು ಡಿ ಹೋಗು ಅಂತಾರೆ ನಾಮಿನೇಷನ್ ಹಾಕ್ಬಿಡ ವಾಪಸ್ ಹೋಗು ಅಂತಾರೆ ಗುಂಪಾರ ನಾನು ಬರ್ತೀನಿ ಅಂತಾರೆ ಅಶೋಕ್ ಈಗ ಬಿಜೆಪಿ ಹೈಕಮಾಂಡ್ ಭಯ ಇಲ್ಲ ಡಿ ಕೆ ಶಿವಕುಮಾರ್ ಭಯ ಅಶೋಕ್ ಈಗ ತ್ರಿಶಂಕು ಸ್ಥಿತಿ ಕೊಟ್ಬಿಟ್ಟವ್ರೆ ಇದೆಲ್ಲಾ ಮಾಡಕ್ಕೆ ಸುಮ್ನೆ ರಾಜಕೀಯ ತಗೊಬಿಟ್ಟು ಆಗಿರೋದಲ್ಲಪ್ಪ ಅನ್ನಂಗ ಆಗೈತಿ ಈಗ ಈಗ ಎರಡನೇದು ನೀನು ಕಣದಲ್ಲಿ ಇರಂಗಿಲ್ಲ ಬಂದ್ಯಾ ಪದ್ಮನಾಭ್ ನಗರ ಆ ಕಡೆ ನಾನು ತೋರ್ಸಿನಿ ಅಂತ ಡಿ ಕೆ ಒಂದ್ರ ಸವಾಲ್ ಇದ್ದಂಗಿದು ಅವ್ರು ಸುಮ್ನೆ ಅಂತೂ ಬಿಡಲ್ಲ ಡಿ ಕೆ ಬ್ರದರ್ಸ್ ವಿರುದ್ಧ ತೊಡೆತಟ್ಟಿ ರಾಜಕಾರಣ ಮಾಡ್ಕೊ ಬರ್ತೀನಿ ಇನ್ನೋ ಆ ಶಕ್ತಿ ಇದೆಯಾ ಹ್ಮ್ ಅಶೋಕ್ ಅವ್ರಿಗೆ ಇಲ್ಲ ಅಂತಾರೆ ಹ್ಮ್ ಹ್ಮ್ ನೋಡ್ಬೇಕು ನೋಡೋಣ ಏನಾಗುತ್ತೆ ಸಿನಿಮಾ ವೀಕ್ಷಕರೇ ಬಿಜೆಪಿಯ ಪಟ್ಟಿ ಅಶೋಕ್ಗೆ ಡಬಲ್ ಧಮಾಕ ಒಂದು ಕೈಗೆ ಅದ್ಭುತವಾದ ಅವಕಾಶ ಹ್ಮ್ ಇನ್ನೊಂದು ಕೈಗೆ ಏನಾಗ್ಬಿಟ್ಟಿದೆ ಒಂದೇ ದೇಹಕ್ಕೆ ಎರಡು ಸಮಸ್ಯೆ ಆದ್ರೆ ಏನಾಗುತ್ತಲ್ಲ ಹಂಗೆ ಆಗ್ಬಿಟ್ಟಿದೆ ಈಗ ಅವ್ರಿಗೆ ಎರಡು ಸಮಸ್ಯೆ ಒಂದು ಸುಖ ಸುಖ ಒಂದು ದುಃಖ ಎಂಜಾಯ್ ಮಾಡಕ್ ಆಯ್ತಾ ಇಲ್ಲ ಇತ್ತ ಕಡೆ ಏನೋ ಅವ್ನು ಅನ್ಭವ್ಸಕ್ ಆಯ್ತಾ ಇಲ್ಲ ಎಲ್ಲವ ನಿಮ್ ಪ್ರಕಾರ ಪದ್ಮನಾಭನಗರದಲ್ಲಿ ಏನಾಗುತ್ತೆ ಅಶೋಕ್ ಕನಕಪುರದಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಸೋಲಿಸೋ ಶಕ್ತಿ ಇದೆಯಾ ಅಟ್ ದಿ ಸೇಮ್ ಟೈಮ್ ಡಿ ಕೆ ಶಿವಕುಮಾರ್ ಅವರ ಬ್ರದರ್ ಸುರೇಶ್ ಅವ್ರನ್ನ ಕ್ಯಾಂಡಿಟ್ ಹಾಕಬಹುದು ಅಥವಾ ರಘುನಾಥ್ ನಾಯ್ಡುನೇ ಇರಬಹುದು ಇವರ ಮೂಲಕ ಆರ್ ಅಶೋಕ್ ಸೋಲಿಸುವ ಶಕ್ತಿ ಡಿ ಕೆ ಶಿವಕುಮಾರ್ ಗೆ ಇದೆಯಾ ತಾವೇನ್ ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ಬಾರಿ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರ್ತಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ತಿಳಿಸಿ ನಮ್ಮದೊಂದು ಕಳಕಳಿ ಇದೆ ಒಳ್ಳೆಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಯಾರು ಅರ್ಹರಿದ್ದಾರೆ ಯಾರಿಗೆ ಯೋಗ್ಯತೆ ಇದೆ ಜಾತಿ ಧರ್ಮ ಆಮೇಲೆ ಯಾವ ಪಕ್ಷ ಇದೆಲ್ಲವನ್ನು ಕೂಡ ನೋಡ್ದೇನೆ ಯಾರಪ್ಪ ಅರ್ಹತೆ ಇದೆ ಎಮ್ ಎಲ್ ಎ ಆಗಿ ನಿಮ್ಮ ಕ್ಷೇತ್ರವನ್ನು ನಿಮ್ಮ ಸಮಸ್ಯೆಗಳನ್ನು ಚರ್ಚೆ ಮಾಡಿ ಅದಕ್ಕೊಂದು ಪರಿಹಾರ ಕೊಡುವಂಥ ಶಕ್ತಿ ಯಾವ ಅಭ್ಯರ್ಥಿಗಿದೆ ಅಂಥವರನ್ನು ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸಿ ಇದು ಕರ್ನಾಟಕ ಟಿ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿ ಕನ್ನಡಿಗರ ಧ್ವನಿ